ಸುಮಂಗಲಿಯರಿಗೆ ಸಲಹೆಗಳು ಸುಮಂಗಲಿಯರು ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛಗೊಳಿಸಿ ಹಸ್ತಿಲನ್ನು ಅರಿಶಿಣದ ನೀರಿನಿಂದ ತೊಳೆದು ಪೂಜಿಸಿ ರಂಗೋಲಿಯನ್ನು ಹಾಕಬೇಕು ಇದರಿಂದ ಮಹಾಲಕ್ಷ್ಮಿಯು ಮನೆಗೆ ಬರುವಳು ಎಂದು ನಂಬಿಕೆ ಇದೆ ಗರ್ಭಿಣಿ ಮಹಿಳೆಯರು ತೆಂಗಿನಕಾಯಿ ಮತ್ತು ಕುಂಬಳಕಾಯಿಯನ್ನು ಒಡೆಯಬಾರದು ಮತ್ತು ಒಡೆಯುವ ಸ್ಥಳದಲ್ಲಿ ನಿಲ್ಲಬಾರದು ಗರ್ಭಿಣಿಯರು ನಿಂಬೆಹಣ್ಣನ್ನು ಕತ್ತರಿಸಿ ಅದರ ದೀಪವನ್ನು ಹಚ್ಚಬಾರದು ಸುಮಂಗಲಿಯರು ಕಾಲಿನ ಮೇಲೆ ಕಾಲು ಹಾಕಿ ಅಲುಗಾಡಿಸುತ್ತಾ ಕುಳಿತುಕೊಳ್ಳಬಾರದು ಒಂಟಿ ಕಾಲಿನಲ್ಲಿ ನಿಲ್ಲಬಾರದು ಇದರಿಂದ ದಾರಿದ್ರ್ಯ ಉಂಟಾಗುವುದು ಸುಮಂಗಲಿಯರು ಕಪ್ಪು ಬಟ್ಟೆಯನ್ನು ಧರಿಸಬಾರದು ಮತ್ತು ಹುಣ್ಣಿಮೆಯ ದಿನ ಹೊಸ ಬಟ್ಟೆಗಳನ್ನು ಧರಿಸಬಾರದು ಮನೆಯಲ್ಲಿ ಏನಾದರೂ ಇಲ್ಲದಿದ್ದರೆ ಸ್ವಲ್ಪ ತುಂಬಿದೆ ಎಂದು ಹೇಳಬೇಕು ಇಲ್ಲವೆಂದು ಹೇಳಬಾರದು ಹೂವನ್ನು ಯಾರಾದರೂ ಮುಡಿದುಕೊಳ್ಳಲು ಕೊಟ್ಟರೆ ಬೇಡ ಎನ್ನಬಾರದು ಬಾಗಿಲ ಬಳಿ ಹೂವನ್ನು ಮಾರಲು ಬಂದಾಗ ಬೇಡ ಎನ್ನದೆ ನಾಳೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಬೇಕು ಮನೆಯ ಹೆಣ್ಣು ಮಕ್ಕಳನ್ನು ವರ್ಷಕ್ಕೊಮ್ಮೆ ತವರಿಗೆ ಕರೆಸಿ ಅರಿಶಿಣ ಕುಂಕುಮ ಫಲ ತಾಂಬೂಲ ಕೊಟ್ಟು ಹರಿಸಿದರೆ ಮನೆತನಕ್ಕೆ ತುಂಬಾ ಒಳ್ಳೆಯದು ಸುಮಂಗಲಿಯರು ಉಪ್ಪು ಹುಣಸೆ ಹಣ್ಣು ಸುಣ್ಣ ಇವುಗಳನ್ನು ಯಾರಿಗೇ ಕೊಟ್ಟರೂ ನೇರವಾಗಿ ಕೈಗೆ ಕೊಡಬಾರದು ಸುಮಂಗಲಿಯರು ಹಣೆಯ ಮೇಲೆ ಮತ್ತು ಬೈತುಲೆಯಲ್ಲಿ ಒಣ ಕುಂಕುಮವನ್ನು ಧರಿಸುವುದು ಒಳ್ಳೆಯ ಪದ್ಧತಿ ಸುಮಂಗಲಿಯರು ಮನೆಯ ಹಿರಿಯರು ಹೇಳಿದ ಯಾವುದೇ ಕೆಲಸವನ್ನು ಸಂತೋಷದಿಂದ ಮಾಡಬೇಕು ಅವರನ್ನು ಗೌರವದಿಂದ ನಡೆಸಿಕೊಳ್ಳಬೇಕು ಸಾಯಂಕಾಲದ ಹೊತ್ತಲ್ಲಿ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರದು ಅದು ಮನೆಗೆ ಶ್ರೇಯಸ್ಸಲ್ಲ ಒಬ್ಬರು ಮುಡಿದುಕೊಂಡಿರುವ ಹೂವನ್ನು ಇನ್ನೊಬ್ಬರು ಮುಡಿದುಕೊಳ್ಳಬಾರದು ಮನೆಗೆ ಬಂದ ಸುಮಂಗಲಿಯರಿಗೆ ಬಾಗಿಲಲ್ಲಿ ಮಾತನಾಡಿಸಿ ಕಳಿಸದೆ ಒಳಗೆ ಕರೆದು ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸಬೇಕು ಸುಮಂಗಲಿಯರು ಈ ಪದ್ಧತಿಗಳನ್ನು ಪಾಲಿಸುತ್ತಾ ಬಂದರೆ ಆ ಮನೆಯು ತುಂಬಿ ತುಳುಕುವುದು ಪ್ರತಿದಿನ ನನ್ನನ್ನು ಭೇಟಿಯಾಗಲು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಯವರೆಗೆ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು